ಚಂದಾಪುರ ಪಟ್ಟಣದ ಕಸ್ತೂರಿ ಗಾಂಧಿ ಬಾಲಕಿಯರ ವಿದ್ಯಾನಿಲಯದಲ್ಲಿ ಇಂದು ಹೊಸ ವರ್ಷ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಕಲಬುರಗಿ ಲೋಕಸಭೆಯ ಸದಸ್ಯರಾದ ಡಾಕ್ಟರ್ ಉಮೇಶ್ ಯಾದವ್ ಅವರು ಸಸಿಗೆ ನೀರು ಹಾಕುವ ಮುಖಾಂತರ ಮತ್ತು ಕೇಕ್ ಕತ್ತರಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಜಗದೀಶ್ ಸಿಂಗ್ ಠಾಕೂರ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅನಿಲ್ ಕುಮಾರ್ ರಾಠೋಡ್, ಬಿಒ ತಾಲೂಕಾ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ದತ್ತಪ್ಪ ತಲವಾರ್ ಮತ್ತು ಮಲ್ಲಿಕಾರ್ಜುನ್ ಪಾಲಮೂರ್, ಬಿಜೆಪಿ ಮುಖಂಡರಾದ ಸಂತೋಷ್ ಗಡಂತಿ, ಭೀಮಶೆಟ್ಟಿ ಮುರುಡಾ ಮತ್ತು ಅನೇಕ ಮುಖಂಡರು ಮತ್ತು ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. ಇಲ್ಲಿ ಬಂದಿದ್ದೇನೆ, ನನಗೆ ಈ ಜಗತ್ತಿನಲ್ಲಿ ಸ್ಥಳವಾಗಲಿ ಅಲ್ಲಿಗಿಂತ ಜಾಸ್ತಿ ಸಂತೋಷ ನನಗೆ ಕಸ್ತೂರಿ ಬರ್ಸ್ಕೊಂಡು. ದೇಶ ಇಂಥ ಇದಕ್ಕಿಂತ ಒಳ್ಳೆಯ ಸ್ಥಳ ನಿಮಗೆ ಜಗತ್ತಿನ ಎಲ್ಲಿ ಹೋಗಲು ಸಿಗಲ್ಲ. ಇಂಥ ಸ್ಕೂಲಿಗೆ ಬಂದೆ ಸನಾ ಅಂತ ಮಗಳಿಗೆ ನಾನು ಸನ್ಮಾನ ಮಾಡಿದ್ದಕ್ಕೆ ನಾನು ಎರಡು ಪುಣ್ಯ ಮಾಡ್ಕೊಂಡು ಬಂದಿರ್ತೀನಿ. 2020 ಇಸವಿ ನ್ಯೂ ಡಿಕೇಡ್, ದಿಸ್ ಇಸ್ ದ ನ್ಯೂ ಡಿಕೇಡ್. ಪ್ರತಿ 10 ವರ್ಷಕ್ಕೆ ಒಂದು ಡಿಕೇಡ್ ಅಂತ ನಾವು ಕನ್ನಡಕ್ಕೆ ಏನಂತ ತಿಳ್ಕೊಳ್ಳೋದು. ಹೊಸ ದಶಕ ಶುರು ಆಗ್ತಾ ಇದೆ, ಹೊಸ 10ನೇ ವರ್ಷ ಶುರು ಆಗ್ತಾ ಇದೆ. ಈ ಯುಗದಲ್ಲಿ ನಾವು ನೀವು ಕಲಿತು ಇವತ್ತು 2020 ನಾವು ಬರಮಾಡ್ಕೊಂಡಿದ್ದೀವಿ. ನಾನು ಇಲ್ಲಿ ಸಂಸದನಾಗಿ ಬಂದಿಲ್ಲ, ಈ ಚಿಂಚೋಳಿ ಕ್ಷೇತ್ರದ ಮಗನಾಗಿ ಸೇವಕನಾಗಿ ಇವತ್ತು ಅವಿನಾಶ್ ಜಾಧವ್ ನಿಮ್ಮ ಶಾಸಕ ಅವ್ರು ಬರಬೇಕಾಗಿತ್ತು. ಅದನ್ನ ನರೇಂದ್ರ ಮೋದಿಜಿಯವರು ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿ ಬೆಂಗಳೂರು ಬರ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಸೈನ್ಸ್ ಕಾರ್ಯಕ್ರಮ ಆಗ್ತಾ ಇದೆ, ನನಗೂ ಇರಬೇಕಾಗಿತ್ತು ಅಲ್ಲಿ. ಆದರೆ ನಾನು ಅವನಿಗೆ ಅಲ್ಲಿ ಇದಪ್ಪ ನಾನೇ ಬಸ್ಸಲ್ಲಿ ಬಂದೆ ನಿಮ್ಮ ಜೊತೆ ಭಾಳ ಸಂತೋಷದಿಂದ, ಅತಿ ಸಂತೋಷದಿಂದ ಇಲ್ಲಿ ನಿಮ್ಮ ಜೊತೆ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ರಾಜಪ್ಪ ಭದ್ರ ಶೆಟ್ಟಿ ಅವರೇ, ಬಿ ಎಚ್ ಮಲ್ಲಿಕಾರ್ಜುನ್ ಪಾಲ್ಮರ್ ಅವರೇ, ಅಜಿಮುದ್ದೀನ್ ಅವರೇ, ನಮ್ಮ ಅಂಬಿಕಾ ಮೇಡಮ್ ಅವರೇ, ಎಲ್ಲ ಸಿಬ್ಬಂದಿಗಳೇ, ಎಲ್ಲ ಟೀಚರ್ಗಳೇ, ಎಲ್ಲ ಮುದ್ದು ಮಕ್ಕಳೇ, ಎಲ್ಲರಿಗೆ ಶರಣು ಶರಣಾರ್ಥಿಗಳು ಎಲ್ಲರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾಗಿ ನಾನು ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಪ್ರಥಮ ಬಾರಿಗೆ ಬಂದಾಗ ನನ್ನ ನೆನಪಲ್ಲಿ 4-5 ವರ್ಷದಿಂದ ನಮ್ಮ ಜೊತೆ ಕೆಲವರು ಇದ್ರು ಕೆಲವರಿಲ್ಲ,
ಇಲ್ಲಿ ತೆರೆದಿದ್ರು. ಇಲ್ಲಿ ಬಂದು 2 ತಾಸು ಕೂತೋದಿನ ಅವತ್ತು. ಇಲ್ಲಿ ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ ಮತ್ತು ನಿಮ್ಮ ವಿದ್ಯಾರ್ಥಿಗಳ ಟ್ಯಾಲೆಂಟ್ ನೋಡಿ ಭಾಳ ಸಂತೋಷ. ಡಿಗ್ರಿ ಕಾಲೇಜ್ ಇವತ್ತು ಡೆಲ್ಲಿ ಪಾರ್ಲಿಮೆಂಟ್ದಲ್ಲೂ ಕೆಲವು ಹೊಸ ನ್ಯೂ ಎಜುಕೇಷನ್ ಪಾಲಿಸಿ ಅದಕ್ಕೆ ಮೀಟಿಂಗ್ ಕರೆದಿದ್ರು. ಅದನ್ನು ನಿಮ್ಮ ಶಾಲೆ ಬಗ್ಗೆ ನಾವು ಮಾತಾಡಿದ್ವಿ. ನಾವು ಅದಕ್ಕೆ ಈ ಮಕ್ಕಳು ಯಾರಂತಂದ್ರೆ ಇವ್ರು ನಮ್ಮ ಮಕ್ಕಳು, ಶಾಲೆ ಡ್ರಾಪ್ಔಟ್ ಸ್ಟೂಡೆಂಟ್ಸ್, ಬಡವ್ರ ಮಕ್ಕಳು. ಆದರೆ ಬಡವರಲ್ಲಿ ಇದ್ದಂಥ ಟ್ಯಾಲೆಂಟು ಯಾರ ಹತ್ರ ಇರೋಲ್ಲ.